ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿದ ಚಾಲಾಕಿ ಕಳ್ಳರು ತಮ್ಮ ಕೈಚಳಕ ತೋರಿದ್ದಾರೆ. ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಯಾರೂ ಇಲ್ಲದ ವೇಳೆ ಕಂಡುಕೊಂಡ ಕಳ್ಳರು ಗ್ರಾಮದ ಸಂಪತ್ ಅವರ ಮನೆಗೆ ನುಗ್ಗಿ ನಗನಾಣ್ಯ ದೋಚಿ ಮನೆಯ ಬೀರುವಿನಲ್ಲಿದ್ದ 65,000 ನಗದು ಕಳ್ಳತನ ಮಾಡಿರೋ ದುಷ್ಕರ್ಮಿಗಳು ಕಳ್ಳತನದ ಕೈಚಳಕ ತೋರಿರೋ ಚಾಲಕಿ ಕಳ್ಳರು ಮನೆಯಲ್ಲಿ ಯಾರೂ ಇರದ ವೇಳೆ ಬೀಗ ಮುರಿದು ಕನ್ನ ಹಾಕಿದ್ದಾರೆ. ಮದ್ದೂರು ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಮ್ಮ ಅಣ್ಣ ಮಗಳದ್ದು ಆಕ್ಸಿಡೆಂಟ್ ಆಗಿದೆ. ನಾವು ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ಹಾಕೊಂಡಿದ್ವಿ. ಆಗಲೇ ಒಂದು ವಾರದಿಂದ ನಾವು ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ಹೋಗ್ತಾ ಬರ್ತಾ ಇದ್ವಿ. ಇಲ್ಲಿ ಯಾರೂ ಇರಲಿಲ್ಲ, ಮನೇಲಿ ಯಾರೂ ಇರಲಿಲ್ಲ. ನಮ್ಮ ತಾಯಿ ನಾವೆಲ್ಲ ಅಲ್ಲೇ ಇದ್ವಿ. ಇಲ್ಲಿ ಯಾರು ಮನೇಲಿ ಇದ್ರೆ ಬೀಗ ಹಾಕೊಂಡು ಹೋಗ್ತಾ ಇದ್ವಿ. ಅವಳದು ಆಪರೇಷನ್ಗೆ ಅಂದ್ಬಿಟ್ಟು ನಾವು 60,000 ಕ್ಯಾಶ್ ಡ್ರಾ ಮಾಡಿದ್ವಿ ಬ್ಯಾಂಕಲ್ಲಿ. ಬ್ಯಾಂಕಲ್ಲಿ ಇಟ್ಕೊಂಡು 20,000 ರೂಪಾಯಿ ನನ್ನ ತಮ್ಮನ ಕೈ ಕೊಟ್ಬಿಟ್ಟು ಮಿಕ್ಕಿದ 40,000 ರೂಪಾಯಿ ನನ್ನ ಹತ್ರನೇ ಕೊಟ್ಟಿದ್ರು. ಅದು 40,000 ರೂಪಾಯಿ ಇತ್ತು ಮತ್ತು ನಮ್ಮ ಕ್ಯಾಶ್ ಒಂದು 25,000 ರೂಪಾಯಿ, ನಂದು ಎಕ್ಸ್ಟ್ರಾ ಕ್ಯಾಶ್ 25,000 ರೂಪಾಯಿ ಇತ್ತು. ಈಗ ನಾವು ಇಲ್ಲಿ ಬೀಗ ಹಾಕೊಂಡು ಹೋದಾಗ ನೈಟು ಕಳ್ಳತನ ಆಗಿದೆ. ಬಳ್ಳಿಗೆ ಬಂದು ನೋಡಿದಾಗ ಎಲ್ಲ ಬೀರುಲ್ಲೆಲ್ಲ ಬೀರು ಲಾಕರ್ ಎಲ್ಲ ಹೊಡೆದಾಕಿ ಬೀರು ಇಲ್ಲಿ ಬನ ಬೀಗ ಎಲ್ಲ ಹೊಡೆದಾಕಿ ಬಟ್ಟೆ ಎಲ್ಲ ಚೆಲ್ಲಾಡಿದ್ದಾರೆ. ಬಂದು ನೋಡಿದಾಗ ಎಲ್ಲ ಈ ಥರ ಇತ್ತು.